ప్రైజ్ లార్డ్. జార్జ్ వాషింగ్టన్ర ప్రార్థనె. ಕೀರ್ತನೆ 27ನೇ ಅಧ್ಯಾಯ 1ನೇ ವಚನ. ಯೆಹೋವನು ನನಗೆ ಬೆಲಕು ರಕ್ಷಕನು ಆಗಿದ್ದಾನೆ, ನಾನು ಯಾರಿಗೆ ಭಯಪಟ್ಟೇನು? ಯೆಹೋವನು ನನ್ನ ಪ್ರಾಣದ ಆಧಾರವು, ನಾನು ಯಾರಿಗೆ ಹೆದರೆನು? ಕರ್ತನು ರಕ್ಷಕನು ಒಡೆಯನೂ ಆದಂತಹ ಯೇಸುವಿನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಕರ್ತನಲ್ಲಿ ಪ್ರಿಯರೇ, ಅಮೆರಿಕಾದ ದೇಶದ ಪ್ರಥಮ ರಾಷ್ಟ್ರಪತಿ ಜಾರ್ಜ್ ವಾಷಿಂಗ್ಟನ್ ತನ್ನ ದೇಶಕ್ಕಾಗಿ ನಡೆಸಿದ ಹೋರಾಟವನ್ನು ಅಮೆರಿಕ ಇಂದಿನವರೆಗೂ ಸ್ಮರಿಸುವುದು. ಒಮ್ಮೆ ಬ್ರಿಟಿಷ್ ಸೈನಿಕರು ಅವರನ್ನು ಬೆನ್ನಟ್ಟಿ ಬಂದರು. ಕುದುರೆಯ ಮೇಲೆ ವೇಗವಾಗಿ ಸಾಗುತ್ತಿದ್ದ ಜಾರ್ಜ್ ವಾಷಿಂಗ್ಟನ್ ತಪ್ಪಿಸಿಕೊಳ್ಳಲಾಗದೆ ಒಂದು ನದಿಯ ನೀರು ಹೆಪ್ಪುಗಟ್ಟಿತ್ತು. ಆಗ ಜಾರ್ಜ್ ವಾಷಿಂಗ್ಟನ್ ಮೊನಕಾಲೂರಿ, ಓ ದೇವ, ನಾನು ಹಿಂದಿರುಗಿದ್ದಲ್ಲಿ ಬ್ರಿಟಿಷ್ ಸೈನ್ಯವು ನನ್ನನ್ನು ಕೊಲ್ಲುತ್ತದೆ, ಮುಂದೆ ಮಂಜುಗಡ್ಡೆಯ ನದಿ, ನೀನೇ ಕೃಪೆ ತೋರಿ ನನ್ನನ್ನು ಬಲಪಡಿಸು ಎಂದು ದೇವರನ್ನು ಪ್ರಾರ್ಥಿಸಿದರು. ಅನಂತರ ಜಾರ್ಜ್ ವಾಷಿಂಗ್ಟನ್ ಧೈರ್ಯದಿಂದ ಆ ನದಿಗೆ ಧುಮುಕಿದರು. ಬೆನ್ನಟ್ಟಿ ಬಂದ ಬ್ರಿಟಿಷ್ ಸೈನಿಕರು ಆತನ ಕುದುರೆಯನ್ನು ಮಾತ್ರ ಕಂಡರು. ಅವರು ಒಂದು ವೇಳೆ ಯಾವನಾದರೂ ಈ ನದಿಗೆ ಹಾರಿ ತಪ್ಪಿಸಿಕೊಂಡಿದ್ದಲ್ಲಿ ಅವನು ಖಂಡಿತ ಬದುಕಿರಲಾರನೆಂದು ಹೇಳಿ ಹೊರಟು ಹೋದರು. ದೇವರಿಂದ ಬಲಗೊಂಡ ಜಾರ್ಜ್ ವಾಷಿಂಗ್ಟನ್ ಈಜಿ ನದಿಯನ್ನು ದಾಟಿ ದಡ ಸೇರಿ ಅಮೆರಿಕೆಯ ಸ್ವಾತಂತ್ರ್ಯವನ್ನು ಪ್ರಕಟಿಸಿದರು. ಸತ್ಯವೇದದಲ್ಲಿ ಒಂದು ಮಧುರವಾದ ಮಾತು ಇದೆ ಪ್ರಿಯರೇ, ಅದೇನೆಂದರೆ, ಇಕ್ಕಟ್ಟಿನಲ್ಲಿ ಯೆಹೋವನು ನಿನ್ನ ಪ್ರಾರ್ಥನೆಯನ್ನು ಕೇಳಲಿ, ಯಾಕೋಬನ ದೇವರ ನಾಮವು ನಿನ್ನನ್ನು ಉದ್ಧಾರ ಮಾಡಲಿ. ಕೀರ್ತನೆ 20ನೇ ಅಧ್ಯಾಯ 1ನೇ ವಚನ. ದೇವರು ನಿಮ್ಮೊಬ್ಬೊಬ್ಬರನ್ನು ಪ್ರಾರ್ಥನೆಯ ಆತ್ಮದಿಂದ ತುಂಬಿಸಲಿ. ಆಮೆನ್, ಆಮೆನ್, ಆಮೆನ್. ಗಾಡ್ ಬ್ಲೆಸ್ ಯು.